ನಮಸ್ಕಾರ ಶೇಖರ್, ನಾನು ನಿಮ್ಮ ಫಿಟ್ನೆಸ್ ಕೇಡ್ರಗು. ಹಾಗೂ ಇವತ್ತು ನಾನು ನಿಮ್ಮೆಲ್ಲರಿಗೂ ಮನೆಯಲ್ಲೇ ವರ್ಕೌಟ್ ಮಾಡಿ ಬೊಜ್ಜು ಕರ್ಗಿಸೋದಕ್ಕೆ ಅಂತ ಒಂದು ಸ್ಪೆಸಿಫಿಕ್ ವರ್ಕೌಟ್ನ ಡಿಸೈನ್ ಮಾಡಿ ತಂದಿದ್ದೀನಿ. ಅದರೊಳಗಡೆ ಬೇಸಿಕ್ಲಿ 6 ಎಕ್ಸಸೈಸ್ ಇದೆ. ಆ ಎಕ್ಸಸೈಸ್ ಏನು ಮತ್ತು ಅದನ್ನು ಹೇಗೆ ಪರ್ಫಾರ್ಮ್ ಮಾಡೋದು ಅಂತೆಲ್ಲ ಇವತ್ತು ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ. ಲೆಟ್ಸ್ ಗೋ. ವೆಲ್ಕಮ್ ಬ್ಯಾಕ್ ಗಾಯ್ಸ್. ಸೊ ಮೊದಲನೇದಾಗಿ ನಮ್ಮ ಚಾನಲ್ ಒಳಗಡೆ ಮೊದಲೇ 2 ಹೋಮ್ ವರ್ಕೌಟ್ ವೀಡಿಯೋಸ್ ಇದೆ, ಒಂದು ಮಹಿಳೆಯರಿಗೆ ಅಂತಲೇ, ಇನ್ನೊಂದು ಬಂದುಬಿಟ್ಟು ರೆಸಿಸ್ಟೆನ್ಸ್ ಬ್ಯಾಂಡ್. ಅಕಸ್ಮಾತ್ ನೀವೇನಾದರೂ ಕಂಪ್ಲೀಟ್ ಬಿಗಿನರ್, ಇವಾಗ ತಾನೇ ಜಿಮ್ಗೆ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀರಾ ಅಥವಾ ಫಿಟ್ನೆಸ್ ಲೈಫ್ ಸ್ಟೈಲ್ನ ಇಂಪ್ಲಿಮೆಂಟ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ರೆ ಅಂದರೆ ದಯವಿಟ್ಟು ಆ ಎಕ್ಸಸೈಸಿಂದ ಸ್ಟಾರ್ಟ್ ಮಾಡಿ. ಏನಕ್ಕೆ ಅಂದರೆ ಇದೊಂದು ಸ್ವಲ್ಪ ಇಂಟರ್ಮೀಡಿಯೇಟ್ ಲೆವೆಲ್ ಒಳಗಡೆ, ಏನಕ್ಕಂದರೆ ಇದರ ಇಂಟೆನ್ಸಿಟಿ ಏನಿದೆ ಮತ್ತು ಎಕ್ಸಸೈಸ್ ಸ್ಟೈಲ್ ಏನಿದೆ ಅದೊಂದು ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇರೋ ಕಾರಣದಿಂದ ನೀವು ವುಮೆನ್ಸ್ ವರ್ಕೌಟ್ ಒಳಗಡೆ ಇರೋಂಥ ಎಕ್ಸಸೈಸ್ನ ಪಿಕ್ ಮಾಡ್ಬೋದು, ಇಲ್ಲಾಂದರೆ ರೆಸಿಸ್ಟೆನ್ಸ್ ಬ್ಯಾಂಡ್ ವರ್ಕೌಟ್ ಏನಿದೆ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡು ನೀವು ನಿಮ್ಮ ಮನೆ ಒಳಗಡೆ ವರ್ಕೌಟ್ ಮಾಡ್ಬೋದು. ಆ ವರ್ಕೌಟ್ನ ನೀವು ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ಹೋಗಿ ನೋಡಿ ಅದನ್ನು ಫಾಲೋ ಮಾಡಿ. ಈ ಹೋಮ್ ವರ್ಕೌಟ್ ಒಳಗಡೆ ಬೇಸಿಕಲಿ 6 ಎಕ್ಸಸೈಸಸ್ ಇದೆ. 6 ಎಕ್ಸಸೈಸ್ನನ್ನು ಕಂಟಿನ್ಯೂಸ್ ಆಗಿ ಮಾಡ್ತೀವಿ ನಾವು. ಅದನ್ನು ಟ್ರ್ಯಾಕ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಆ್ಯಪ್ ಯೂಸ್ ಮಾಡ್ತೀರಿ, ಅದು ಯಾವುದು ಅಂದರೆ ಇಂಟರ್ವಲ್ ಟೈಮರ್. ಬೇರೆ ನಮ್ಮ ವೀಡಿಯೋಸ್ ಒಳಗಡೆ ಎಲ್ಲನೂ ನೋಡಿದ್ದೀರಾ ನೀವು ಆ ಇಂಟರ್ವಲ್ ಟೈಮರ್ ಆ್ಯಪ್ನ ಹೇಗೆ ಯೂಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಹಾಕಿರೋಂಥ ಲಿಂಕ್ ಒಳಗಡೆ ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು. ಓಕೆ, 6 ಎಕ್ಸಸೈಸ್ ಇದೆ. ಬೇಸಿಕಲಿ ಫೋಕಸಿಂಗ್ ಆನ್ ಯುವರ್ ಫುಲ್ ಬಾಡಿ. ಬೇಸಿಕಲಿ ನಾವು ಮೇಜರ್ ಮಸಲ್ ಗ್ರೂಪ್ಸ್ ಏನಿದೆ, ನಮ್ಮ ಲೆಗ್ಸ್ ಆಗಲಿ, ಥೈಸ್, ಹ್ಯಾಮ್ಸ್ಟ್ರಿಂಗ್ ಆಗಲಿ, ಕೋರ್ ಮಸಲ್ಸ್ ಆಗಲಿ, ಆಮೇಲೆ ಚೆಸ್ಟ್ ಆಗಲಿ, ಬ್ಯಾಕ್ ಆಗಲಿ, ಸೊ ಈ ರೀತಿಯಾದ ಮೇಜರ್ ಮಸಲ್ ಗ್ರೂಪ್ಸ್ ಏನಿದೆ ನಮ್ಮ ಪಾಶ್ಚರ್ನ ಇಂಪ್ರೂವ್ ಮಾಡ್ಕೊಳ್ಳೋ ಅಂತ, ನಮ್ಮ ಫಿಟ್ನೆಸ್ ಲೈಫ್ ಸ್ಟೈಲ್ನ, ಫಿಟ್ನೆಸ್ ಲೆವೆಲ್ನ ಇನ್ಕ್ರೀಸ್ ಮಾಡ್ಕೊಳ್ಳೋ ಅಂತ ಏನು ಮಸಲ್ಸ್ ಇದೆ, ಸೊ ಆ ಮಸಲ್ ಗ್ರೂಪ್ಗೆ ಟಾರ್ಗೆಟ್ ಮಾಡ್ತಾ ಈ ವರ್ಕೌಟ್ನ ಡಿಸೈನ್ ಮಾಡಿದ್ದೀನಿ. ಸೊ ಬೇಸಿಕಲಿ 6 ಎಕ್ಸಸೈಸ್ ಇದೆ. ಆ ಎಕ್ಸಸೈಸ್ ಯಾವುದು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ 5 ಮಿನಿಟ್ಸ್ ವಾರ್ಮಪ್ ಮಾಡಬೇಕು. ವಾರ್ಮಪ್ಗೆ ಅಂತ ಅಂದ್ಬಿಟ್ಟು 3 ಎಕ್ಸಸೈಸ್ ಇದೆ. ಅದ್ಯಾವುದು ಅಂದರೆ ಸ್ಪಾಟ್ ಜಾಗ್, ಮತ್ತು ಜಂಪಿಂಗ್ ಜ್ಯಾಕ್ಸ್, ಮತ್ತು ಜಸ್ಟ್ ನಮಸ್ತೆ ಪೊಸಿಷನ್ನ ನಾವು ಬೇಸಿಕಲಿ ಯೂಸ್ ಮಾಡ್ತಾ ನಮ್ಮ ಹ್ಯಾಮ್ಸ್ಟ್ರಿಂಗ್ನ ಸ್ಟ್ರೆಚ್ ಮಾಡೋದು. ಗೈಸು, ನಮ್ಮ 6 ಎಕ್ಸಸೈಸ್ನ ಪರ್ಫಾರ್ಮ್ ಮಾಡೋದಕ್ಕಿಂತ ಮುಂಚೆ ಒಂದು 5 ಮಿನಿಟ್ಸ್ ವಾರ್ಮಪ್ ಮಾಡಬೇಕು. ಆ ವಾರ್ಮಪ್ನ ಕಂಪ್ಲೀಟಾಗಿ ಡೆಮೋನ್ಸ್ಟ್ರೇಟ್ ಮಾಡಲ್ಲ, ಬಟ್ ಯಾವ್ಯಾವ ಎಕ್ಸಸೈಸ್ನ ಹೇಗೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ಫಸ್ಟ್ ಬೇಸಿಕಲಿ ನಾವು ಸ್ಪಾಟ್ ಜಾಗ್ ಮಾಡ್ತೀರಿ, ಜಸ್ಟ್ ನಾರ್ಮಲ್ ಜಾಗ್, ನಿಮ್ಮ ಕಂಫರ್ಟ್ ಲೆವೆಲ್ ಪ್ರಕಾರ. ಅಕಸ್ಮಾತ್ ಏನಾದರೂ ನಿಮಗೆ ಇನ್ನೊಂದು ಸ್ವಲ್ಪ ಬೇಗ ಆಗಬೇಕು ಅಂದರೆ ಇನ್ಕ್ರೀಸ್ ದ ಪೇಸ್. ಸ್ಲೋ ಜಾಗ್ 2 ಮಿನಿಟ್ಸ್, ಅದಾದ ನಂತರ ಸಿಂಗಲ್ ಜಂಪ್ ಟು ಜಂಪಿಂಗ್ ಜ್ಯಾಕ್ಸ್. ಬೇಸಿಕಲಿ ಇದು ನಿಮ್ಮ ಲೋವರ್ ಬಾಡಿ ಮತ್ತು ಅಪ್ಪರ್ ಬಾಡಿ ಎರಡರದ್ದು ಬ್ಲಡ್ ಫ್ಲೋ ಏನಿದೆ ಅದು ಇನ್ಕ್ರೀಸ್ ಮಾಡುತ್ತೆ. ಎಸ್ಪೆಷಲಿ ಬೆಳಗ್ಗೆ ಎಕ್ಸಸೈಸ್ ಮಾಡ್ತಿರೋಂಥವ್ರು ತುಂಬಾ ಇಂಪಾರ್ಟೆಂಟ್ ವಾಕ್ ಮಾಡೋದು, ಏನಕ್ಕಂದರೆ ಜಾಯಿಂಟ್ ಒಳಗಡೆ ಲೂಬ್ರಿಕೇಶನ್ ಎಲ್ಲ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಆ ಟೈಮಲ್ಲಿ ಇಲ್ಲಾಂದರೆ ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿ. ಅದಾದ ನಂತರ ದೆನ್ ವಿಲ್ ಡೂ ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಚ್, ಬ್ಯಾಕ್ ಸ್ಟ್ರೈಟ್ ಇಟ್ಟು ಬೆಂಡ್, ಕೀಪ್ ಅವರ್ ಲೆಗ್ ಸ್ಟ್ರೈಟ್, ಜಸ್ಟ್ ನಮಸ್ತೆ ಪೋಸ್, ಕಮ್ ಬ್ಯಾಕ್. ಓಕೆ, ಡೂ ದಿಸ್, ಕಮ್ ಬ್ಯಾಕ್, ಬ್ಯಾಕ್ ಸ್ಟ್ರೈಟ್, ಬ್ಯಾಕ್ ಸ್ಟ್ರೈಟ್. ಸೊ ಈ 3 ಎಕ್ಸಸೈಸ್ನ ನೀವು 2 ಮಿನಿಟ್ಸ್ ಪರ್ಫಾರ್ಮ್ ಮಾಡ್ತಾ ಜಸ್ಟ್ ಬೇಸಿಕಲಿ ನಿಮ್ಮ ಫ್ರಂಟ್ ಬ್ಯಾಕ್ ಎರಡನ್ನೂ ವಾರ್ಮ್ಅಪ್ ಮಾಡ್ತಾ ನೆಕ್ಸ್ಟ್ ನೀವು ಎಕ್ಸಸೈಸ್ಗೆ ಜಂಪ್ ಆಗ್ತೀರಾ. ನನ್ನ ಹತ್ರ ಈಗ ಸದ್ಯಕ್ಕೆ ಇಂಟರ್ವಲ್ ಟೈಮರ್ ಒಳಗಡೆ ಫೀಡ್ ಮಾಡಿ ಇಟ್ಟಿದ್ದೀನಿ ನಾನು ಟೈಮರ್ನ. 6 ಎಕ್ಸ್ ವರ್ಕೌಟ್ ಇಂಟರ್ವಲ್ 30 ಸೆಕೆಂಡ್ಸ್ ಇಟ್ಟಿದ್ದೀನಿ, ಆಮೇಲೆ ರೆಸ್ಟ್ ಇಂಟರ್ವಲ್ 15 ಸೆಕೆಂಡ್ಸ್. ಸೊ ಲೆಟ್ಸ್ ಮೇಕ್ ಇಟ್ 12. ಸದ್ಯಕ್ಕೆ 12 ಸೆಕೆಂಡ್ಸ್ ರೆಸ್ಟ್ ಇಂಟರ್ವಲ್ನ ಸೆಟ್ ಮಾಡ್ತಾ ಎಕ್ಸಸೈಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಎಕ್ಸಸೈಸ್ ಇಸ್ ಡೈನಾಮಿಕ್ ಲಂಜಸ್. ಅಕಸ್ಮಾತ್ ಮಾಡಕ್ ಆಗ್ತಿಲ್ಲ ಅಂತಂದ್ರೆ ದೆನ್ ಯು ಕ್ಯಾನ್ ಡೂ ದಿಸ್. ಓಕೆ, ಸೊ ನಮ್ಮ ನೆಕ್ಸ್ಟ್ ಎಕ್ಸಸೈಸ್ ಬಂದ್ಬಿಟ್ಟು ಹ್ಯಾಂಡ್ ಟು ಆಲ್ಟರ್ನೇಟ್ ಕ್ರಂಚಸ್. ನಂತರ ಬಂದ್ಬಿಟ್ಟು 1 ಫೋರ್ ಅಪ್ಪರ್ ಬಾಡಿ ಹಿಂದು ಪುಷ್ಅಪ್ಸ್. ಬೇಸಿಕಲಿ ವರ್ಕಿಂಗ್ ಮಾಡಿ ಪೆಕ್ಟೋರಿಯಲಿಸ್ ಮತ್ತೆ ನಮ್ಮ ಫ್ರಂಟ್ ಲೆಗ್ಸ್.
ಚೆಸ್ಟ್ ಹ್ಯಾಂಡ್ ಡ್ರಾಪ್ ನಂತರ ನೆಕ್ಸ್ಟ್ ಎಕ್ಸಸೈಸ್ ಬಂದ್ಬಿಟ್ಟು ಲೋ ಬಾಡಿ ಸ್ಕ್ವಾಟ್ಸ್ ಬಟ್ ಜಂಪ್ ಸ್ಕ್ವಾಟ್ಸ್ 30 seconds. ಲೆಟ್ಸ್ ಗೋ ಫಾರ್ ದ ಎಕ್ಸಸೈಸ್. ಅದನಂತರ ಮೋರ್ ಎಕ್ಸಸೈಸ್ ಫಾರ್ ಯರ್ ಜಸ್ಟ್ ಗೆಟಿಂಗ್ ಬ್ಯಾಕ್ ಟು ಪುಶ್ ಅಪ್ ಬಟ್ again getting back on the floor. Next exercise is going to be plank, 30 seconds, but only on twist chain on that single hand, 5 seconds. ಓಕೆ ಗೈಸ್, ಸೊ ಅದು ನಮ್ಮ 6 ಎಕ್ಸಸೈಸ್ ಫಾರ್ ದ ಇಂಟರ್ಮೀಡಿಯೇಟ್ ಹೋಮ್ ವರ್ಕೌಟ್. ಸೊ ಇದನ್ನು ನೀವು ನಿಮ್ಮ ಕಂಫರ್ಟ್ ಲೆವೆಲ್ ಪ್ರಕಾರ ಸ್ಲೋ ಮಾಡ್ಕೊಬೋದು, ಪೇಸ್ನ ಇಲ್ಲಾಂದರೆ ಇನ್ನು ಸ್ವಲ್ಪ ಈಸಿ ಅನ್ನಿಸ್ತಿದೆ ಅಂತಂದರೆ ಆ ಇಂಟೆನ್ಸಿಟಿ ಏನಿದೆ ಅದನ್ನ ನೀವು ಸ್ವಲ್ಪ ಜಾಸ್ತಿ ಮಾಡ್ಕೊಬೋದು. ಮತ್ತು ನಾನು ಇವಾಗ ಸದ್ಯಕ್ಕೆ ಒಂದೇ ಒಂದು ರೌಂಡ್ ಮಾಡಿದೆ, ಅಕಸ್ಮಾತ್ ಏನಾದರೂ ನೀವು ಇನ್ನೂ ಇನ್ಕ್ರೀಸ್ ಮಾಡ್ಕೊಬೇಕು, ಪ್ರೋಗ್ರೆಸ್ ನೋಡಬೇಕು ನಿಮ್ಮ ಬಾಡಿ ಒಳಗಡೆ, ಫಿಟ್ನೆಸ್ ಒಳಗಡೆ ಅಂತಂದರೆ 2-3 rounds ರೀಚ್ ಮಾಡೋದಕ್ಕೆ ಟ್ರೈ ಮಾಡಿ. ಒಂದ್ಸತಿ ನೀವು 2-3 rounds ರೀಚ್ ಆದಮೇಲೆ ಆ ವರ್ಕೌಟ್ ಪೀರಿಯಡ್ ಏನು ಸೆಟ್ ಮಾಡಿದ್ರಿ ನಾವು 30 seconds ಇವಾಗ ಸೆಟ್ ಮಾಡಿದ್ದು, ಮತ್ತು ನಮ್ಮ ರೆಸ್ಟ್ ಪೀರಿಯಡ್ ಏನಿತ್ತು ಅದು 12 seconds. ಸೊ ಅದನ್ನು ಎರಡನ್ನೂ ಇನ್ಕ್ರೀಸ್ ಮಾಡ್ಕೊಳ್ತು, ಅಂದರೆ ವರ್ಕೌಟ್ ಇಂಟರ್ವಲ್ ಏನಿತ್ತು ಅದನ್ನು 35-40 seconds ಸೆಟ್ ಮಾಡ್ಕೊಳ್ಳಿ, ಮತ್ತು ರೆಸ್ಟ್ ಪೀರಿಯಡ್ ಏನಿತ್ತು ಅದನ್ನು ನೀವು ಸ್ವಲ್ಪ ಕಮ್ಮಿ ಮಾಡ್ಕೊಬೋದು, 15 seconds ನೀವು 10 seconds ಅಡ್ಜಸ್ಟ್ ಮಾಡ್ಕೊಳ್ಳಿ. ಐ ಆಮ್ ಆಲ್ರೆಡಿ ಸ್ವೆಟಿಂಗ್. ಸೊ ನಾನು ಕೊಟ್ಟಿರೋದು ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ, ಅರ್ಥ ಆಗಿದೆ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಚಾನಲ್ಗೆ ಸೂಪರ್ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ನಮ್ಮ ಮನೆಗೆ ಹೋಗ್ಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಟಿಲ್ ಮೈ ನೆಕ್ಸ್ಟ್ ವಿಡಿಯೋ. ದಿಸ್ ಇಸ್ ರಘು ಸೈನಿಂಗ್ ಆಫ್. ಬೈ.